ಹಲೋ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಗ್ ಪರಾಟ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು ಹಾಗೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ಡಿನ್ನರ್ಗಾದರೂ ನಾವು ಮಾಡ್ಕೋಬೋದು ಇದನ್ನು ತುಂಬ ಒಂದು ಒಳ್ಳೆಯ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ಅದರಲ್ಲಿ ಆಲ್ ಅನ್ನು ಬಟನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಆಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಬರುತ್ತೆ ನನ್ನ ಯಾವುದೇ ವೀಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಳ್ಳಲ್ಲ ಓಕೆ ಬನ್ನಿ ಇವತ್ತು ಮೊಟ್ಟೆಯ ಪರಾಟ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಇಂಗ್ರೀಡಿಯೆಂಟ್ಸು ಫಸ್ಟೇದಾಗಿ ಒಂದು ಹಸಿ ಮೊಟ್ಟೆ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಪೌಲ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಹಾಗೆ ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಆಯಿಲ್ ಓಕೆ ಇಷ್ಟು ಇಂಗ್ರೀಡಿಯಂಟ್ಸ್ ಇದ್ದರೆ ನಾವು ಹೆಗ್ ಪರಾಟನ ತುಂಬಾ ಸೂಪರಾಗಿ ಚೆನ್ನಾಗಿ ನಾವು ಮಾಡಿಕೊಡ್ಬೋದು ಫ್ರೆಂಡ್ಸ್ ನಾನು ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸೊ ನೀವು ಬೇಕು ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಓಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಸೊ ಇವಾಗ ನಾನು ಇದಕ್ಕೆ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಈಗ ಮಿಕ್ಸ್ ಮಾಡೋಣ ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಒಂದು ಹದಕ್ಕೆ ನಾವು ಕಲಸಿಟ್ಕೊಳ್ಳೋಣ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿರೆ ಸಾಕು ಫ್ರೆಂಡ್ಸ್ ಓಕೆ ನೋಡ್ತಾ ಇದ್ದೀರಲ್ಲ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಎಣ್ಣೆ ಆಯಿಲ್ ಹಾಕ್ಕೊಂಡು ಇದನ್ನು ನೀಟಾಗಿ ಈ ಥರ ಚೆನ್ನಾಗಿ ಮಿದುತ್ತಾ ಇದ್ದೀನಿ ಸೊ ಮಿದ್ದಿ ನಾವು ಸುಮಾರು ಒಂದು ಹಾಫ್ ಆನ್ ಅವರು ಇದನ್ನು ರೆಸ್ಟಿಗೆ ಇಡಬೇಕಾಗುತ್ತೆ ಓಕೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಇದನ್ನು ಮಿದಿಯೋದೇ ತುಂಬ ಒಂದು ಇಂಪಾರ್ಟೆಂಟು ಸೊ ಇಟ್ಟು ತುಂಬ ಚೆನ್ನಾಗಿ ನಾದಬೇಕು ಆವಾಗಲೇ ಚೆನ್ನಾಗಿ ಬರೋದು ಓಕೆ ಇವಾಗ ಇದನ್ನು ರೆಸ್ಟಿಗೆ ಇಟ್ಟಿದ್ದೀನಿ ಫಸ್ಟ್ ನಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ಬೌಲ್ಗೆ ಇವಾಗ ಹಸಿ ಮೊಟ್ಟೆನ ಒಂದು ಒಡೆದು ಹಾಕೋತಾ ಇದ್ದೀನಿ ಓಕೆ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಗೆ ಗರಂ ಮಸಾಲ ಕೂಡ ಹಾಕೋತೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಓಕೆ ನೆಕ್ಸ್ಟ್ ಬಂದು ನಾನು ಇವಾಗ ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ನಾನು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಮತ್ತೆ ಬೇಕಾಗುತ್ತೆ ಯಾಕೆ ಅಂತಂದರೆ ಅದು ಒಂದು ಅಥವಾ ಎರಡು ಪರಾಟಕ್ಕೆ ಮಾತ್ರ ಆಗುತ್ತೆ ಇಷ್ಟು ಒಂದು ಮೊಟ್ಟೆಲಿ ನಾವು ಒಡೆದು ಹಾಕ್ಕೊಂಡ್ರೆ ಸೊ ಅದಕ್ಕೋಸ್ಕರ ಓಕೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಇವಾಗ ನಾನು ಹಾಕ್ಕೊಂಡು ನೀಟಾಗಿ ಇವಾಗ ಫಸ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಓಕೆ ತುಂಬನೇ ಈಸಿ ಫ್ರೆಂಡ್ಸ್ ತುಂಬನೇ ಈಸಿ ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಚಪಾತಿ ಅಷ್ಟೇ ಟೈಮ್ ತೊಗೊಳುತ್ತೆ ಬಟ್ ಇದನ್ನು ಸ್ವಲ್ಪ ಕಲಸ್ಕೊಂಡು ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಇದು ಹೆಗ್ ಚಪಾತಿ ಅಂತ ಕೂಡ ಅಂತಾರೆ ಇದನ್ನು ಸೊ ಹೆಗ್ ಪರಾಟ ಅಂತ ಕೂಡ ಅಂತಾರೆ ಸೊ ಇವಾಗ ನೋಡ್ತಾ ಇದ್ರಲ್ಲ ನಾನು ಹಿಟ್ಟನ್ನ ತೆಗೆದು ನೀಟಾಗಿ ಚೆನ್ನಾಗಿ ಅದನ್ನು ನಾತ್ಕೊತಾ ಇದ್ದೀನಿ ಓಕೆ ನೋಡಿ ಅದು ಚೆನ್ನಾಗಿ ನಾದದು ತುಂಬಾ ಇಂಪಾರ್ಟೆಂಟು ಒಂದು ಆಫ್ ಅನ್ ಅವರ್ ಒನ್ ಅವರ್ ಇದನ್ನು ರೆಸ್ಟಿಗೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಇದು ಸ್ಟ್ರೀಟ್ ಫುಡ್ಸ್ ಅಲ್ಲೂ ಕೂಡ ಮಾಡ್ತಾರೆ ಆಚೆ ಆಚೆ ಎಲ್ಲಾದರೂ ನಾವು ಹೋದಾಗ ತಿಂದಿರ್ತೀವಿ ಬಟ್ ಮನೇಲಿ ಇದನ್ನು ಟ್ರೈ ಮಾಡಿರಲ್ಲ ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ತುಂಬನೇ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಮಾಡಿಕೊಂಡ್ರೆ ಹಿಟ್ಟು ಚೆನ್ನಾಗಿ ಒಂದು ಹದಕ್ಕೆ ಬರುತ್ತೆ ಸೊ ಅದಕ್ಕೋಸ್ಕರ ಓಕೆ ನೋಡಿ ಈ ಥರ ಎರಡೂ ಕೈಯಲ್ಲಿ ಇಟ್ಕೊಂಡು ನಾನು ಈ ಥರ ಇದು ಮಾಡ್ಕೋತಾ ಇದ್ದೀನಿ ಓಕೆ ಇವಾಗ ಆಗಿದೆ ಇದು ಸೊ ಕೈಗೆ ಆವಾಗ ಅವಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಹಾಂ ನೋಡ್ತಾ ಇದ್ದೀರಲ್ಲ ಸ್ವಲ್ಪನೇ ದಪ್ಪನೇ ಮಾಡಬೇಕಾಗುತ್ತೆ ನಾವು ಸ್ವಲ್ಪ ಯಾಕೆ ಅಂತಂದರೆ ಪರೋಟ ಯಾವಾಗಲೂ ದಪ್ಪನೇ ಇರುತ್ತಲ್ವ ಸೊ ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಓಕೆ ನಿಮಗೆ ದಪ್ಪ ಇಷ್ಟ ಇಲ್ಲ ಅನ್ನೋದಾದರೆ ನೀವು ತೆಳೋ ಕೂಡ ಮಾಡ್ಕೋಬೋದು ಇದನ್ನು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು ಹಾಗೆ ರಾತ್ರಿ ಡಿನ್ನರ್ಗೆ ಕೂಡ ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಲಂಚ್ ಬಾಕ್ಸ್ ರೆಸಿಪಿ ಇದು ಟ್ರೈ ಮಾಡಿ ಒಂದು ಸಲ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್ ಓಕೆ ಇವಾಗ ನೋಡಿ ನಾನು ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ದಪ್ಪನೇ ಇರಲಿ ಅಂತ ಸ್ವಲ್ಪ ನಾಲ್ಕು ಪರೋಟ ಮಾಡೋದಕ್ಕೆ ಅಂತ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫಸ್ಟ್ ಇವಾಗ ಲಟ್ಟಿಸ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಹಿಂಗೆ ಲಟ್ಟಿಸ್ಕೊತಾ ಇದ್ದೀನಿ ಉದ್ದದನೇ ಲಟ್ಟಿಸ್ಕೊಳ್ಳಿ ಯಾಕೆ ಅಂತ ಅಂತ ಅಂದರೆ ಈಗ ಪರೋಟ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಇದೇ ಥರ ಮಾಡ್ಕೊಳ್ಳೋದು ನಾನು ಪರೋಟನೂ ಕೂಡ ಹೀಗೆ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಹೀಗೆ ಇದನ್ನೇ ಫಾಲೋ ಮಾಡಿ ಇದೇ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಅದನ್ನು ಹೀಗೆ ಮಾಡಿ ಇಟ್ಕೋಬೇಕು ಓಕೆ ನಾನು ಈಗ ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಓಕೆ ನೋಡಿ ಇವಾಗ ಒಂದು ತೊಗೊಂಡಿದ್ದೀನಿ ಗುಂಡೇನ ಸೊ ಈ ಥರ ಲಟಿಸ್ಕೋಬೇಕು ಉದ್ದುದ್ದವಾಗಿ ಲಟಿಸ್ಕೋತಿದ್ದೀನಿ ನಾನು ಸೊ ನಿಮಗೆ ಹೇಗೆ ಬೇಕು ನೀವು ಹಾಗೆ ಲಟಿಸ್ಕೋಬೋದು ಓಕೆ ಇದೇ ಥರ ಲಟ್ಟಿಸ್ಬೇಕು ಅಂತ ಏನಿಲ್ಲ ನಿಮಗೆ ಹೇಗೆ ಕಂಫರ್ಟಬಲ್ ಇರ್ತೋ ಸೊ ನೀವು ಆ ಥರ ಲಟ್ಟಿಸ್ಕೊಳ್ಳಿ ಓಕೆ ನೋಡಿ ಇವಾಗ ನಾನು ಇದನ್ನು ತೆಗೆದಿಟ್ಕೊತೀನಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಇವಾಗ ನೋಡಿ ಇದನ್ನು ಈ ಥರ ಮಾಡಿಕೊಂಡು ಸೊ ಹಿಂಗೆ ರೌಂಡಾಗಿ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ನಾವೆಲ್ಲ ಆಚೆ ಪರೋಟ ಮಾಡಬೇಕಾದ್ರೆ ಎಲ್ಲ ಗಮನಿಸಿರ್ತೀವಿ ಸಾಮಾನ್ಯವಾಗಿ ಹೀಗೆ ಮಾಡೋದು ಸೊ ಇದೇ ಪ್ರೊಸೀಜರ್ನ ನಾನು ಮಾಡಿದ್ದೀನಿ ನೀವು ಬೇಕು ಅಂದರೆ ಹೀಗೆ ಫಾಲೋ ಮಾಡ್ಬೋದು ಓಕೆ ಚೆನ್ನಾಗಿ ಬರುತ್ತೆ ಒಟ್ಟು ಸೊ ಇವಾಗ ಫೈನಲ್ ಆಗಿ ನಾವೀಗ ಲಟ್ಟಿಸ್ಕೊಳ್ಳೋಣ ಪರೋಟಾನ ನೋಡಿ ಒಂದೊಂದೇ ಉಂಡೆ ತೊಗೊಂಡು ನಾನು ಈ ಥರ ಲಟ್ಟಿಸ್ಕೋತೀನಿ ನೋಡಿ ಜಾಸ್ತಿ ಅದನ್ನು ನಾವು ಸಣ್ಣ ಮಾಡೋದು ಬೇಡ ಸ್ವಲ್ಪ ದಪ್ಪನೇ ಇರಲಿ ಚೆನ್ನಾಗಿ ಬರುತ್ತೆ ಆದರೆ ಚೆನ್ನಾಗಿ ಬೇಯಿಸಬೇಕು ಮೇಯ್ನು ಇಲ್ಲಾಂದರೆ ಒಳಗೆಲ್ಲ ಹಸಿ ಹಸಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಓಕೆ ನೋಡಿ ಈ ಥರ ಲಟ್ಟಿಸ್ಕೋಬೇಕು ಎಗ್ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ನಿಜವಾಗ್ಲೂ ತುಂಬಾ ಒಂದು ಒಳ್ಳೆಯ ರೆಸಿಪಿ ಇದು ಖಂಡಿತವಾಗ್ಲೂ ಟ್ರೈ ಮಾಡಿ ಓಕೆ ಇವಾಗ ನಾನು ಕಲಸಿಟ್ಟಿದ್ದು ಇತ್ತಲ್ಲ ಮ ಮೊಟ್ಟೆನ ನಾವು ಕಲಸಿಟ್ಟಿದ್ವಲ್ಲ ಈರುಳ್ಳಿ ಎಲ್ಲ ಹಾಕಿ ಸೊ ಅದನ್ನೇ ಇವಾಗ ನಾನು ಇದ್ರ ಮೇಲೆ ಈ ಥರ ಹಾಕೋತಾ ಇದ್ದೀನಿ ಈಗ ಬ್ರಷಲ್ಲಿ ನೋಡಿ ಈ ಥರ ಪೂರ್ತಿ ಒಂದು ಚೂರು ಬಿಡ್ದಂಗೆ ಪೂರ್ತಿ ಹರಡಬೇಕು ಅದನ್ನು ಪರೋಟ ಪೂರ್ತಿ ಹರಡಬೇಕು ಓಕೆ ನೋಡಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಇದನ್ನು ತೆಗೆದು ನಾವು ತವ ಮೇಲೆ ಬೇಯಿಸೋಣ ಓಕೆ ಇದಕ್ಕೆ ನಾನು ತವಾ ಇಟ್ಟಿದ್ದೀನಿ ತವಾಗೆ ಎಣ್ಣೆ ಹಾಕಿ ನೋಡ್ತಾ ಇದ್ದೀರಲ್ಲ ಆಯಿಲ್ ಹಾಕಿದ್ದೀನಿ ಸೊ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಇದನ್ನು ಈಗ ಒಂದು ಚೂರು ಚೂರು ಹಾಕಿ ಓಕೆ ನೋಡ್ತಾ ಇದ್ದೀರಲ್ಲ ಈ ಥರ ಈಗ ಸ್ವಲ್ಪ ನಾವು ಅದನ್ನು ಮೇಲುಗಡೆ ಕೂಡ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ನೀವು ಯಾರಿಗಾದರೂ ಈಗ ನನ್ನ ವಾಯ್ಸ್ ಸ್ವಲ್ಪ ಬೇರೆ ಥರ ಇದ್ದರೆ ಕ್ಷಮಿಸಿಬಿಡಿ ಯಾಕೆ ಅಂತಂದರೆ ನನಗೆ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಚೇಂಜ್ ಚೇಂಜಾಗಿ ಕೇಳಿಸ್ತಾ ಇದೆ ನಿಮಗೆ ಓಕೆ ಈಗ ನೋಡಿ ನಾನು ಸೈಡಲ್ಲೆಲ್ಲ ಸ್ವಲ್ಪ ಅಡುಗೆ ಆಯಿಲ್ನ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಒಂದು ಸೈಡ್ ಆಗಿದೆ ಬೆಂದು ಸೊ ಅದಕ್ಕೆ ಈಗ ಟರ್ನ್ ಮಾಡ್ಕೊಂಡಿದ್ದೀನಿ ಸೊ ಇದ್ರ ಮೇಲೂ ಕೂಡ ನಾನು ಇವಾಗ ಮೊಟ್ಟೆಯ ಇದನ್ನು ಹಾಕೋಬೇಕು ನೋಡಿ ನೋಡ್ತಾ ಇದ್ದೀರಲ್ಲ ಈ ಥರ ಪೂರ್ತಿ ಹಾಕೊಳ್ಳೋಣ ಸ್ಪೂನಲ್ಲೇ ಹಾಕೋತಾ ಇದ್ದೀನಿ ನಾನು ನೋಡಿ ಒಂದು ಒಳ್ಳೆ ಚೆನ್ನಾಗಿ ಕಲರ್ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತೂ ನಿಜವಾಗ್ಲೂ ಮಕ್ಕಳಿಗಂತೂ ಈ ಥರ ಮಾಡಿ ನಾವು ರೋಲ್ ಮಾಡಿ ಕೊಟ್ಬಿಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗ್ಲೂ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಸೊ ಈಗ ಟರ್ನ್ ಮಾಡ್ಕೊಳ್ಳೋಣ ಮತ್ತೆ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ ಸೊ ನೋಡಿ ಬೇಯಿಸ್ಬೇಕು ಈಗ ಎರಡು ಸೈಡು ಚೆನ್ನಾಗಿ ಬೇಯಲಿ ಜಾಸ್ತಿ ಇವಾಗ ಅದು ಕಪ್ಪಗಾಗಬಾರ್ದು ಸೊ ಆ ಥರ ನಾವು ಬೇಯಿಸ್ಕೋಬೇಕು ಎರಡೂ ಸೈಡ್ ಕೂಡ ನೋಡಿ ಈ ಥರ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೈಡ್ ಆಗಿ ದಪ್ಪ ಇದ್ದರೆ ಸ್ವಲ್ಪ ಬೆಂದಿರಲ್ಲ ಸೊ ಅವಾಗ ನೋಡಿಕೊಂಡು ಬೇಯಿಸ್ಕೊಳ್ಳಿ ಫುಲ್ಲು ಲೋ ಫ್ಲೇಮಲ್ಲೇ ಸ್ಟೌನ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ಮತ್ತೆ ಟರ್ನ್ ಮಾಡ್ಕೋತಾ ಇದ್ದೀನಿ ನಾನು ಸೊ ಎರಡೂ ಕಡೆನೂ ಆದಷ್ಟು ನಾವು ಫುಲ್ ಲೋ ಫ್ಲೇಮಲ್ಲಿ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದ್ದೀರಲ್ಲ ಈ ಥರ ನಾನು ಇವಾಗ ಎಲ್ಲದನ್ನು ನೀಟಾಗಿ ಬೇಯಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆ ನೋಡಿ ರೆಡಿಯಾಗಿದೆ ಹೆಗ್ ಪರೋಟ ತುಂಬ ಚೆನ್ನಾಗಿದೆ ಹೆಗ್ ಪರೋಟ ಅಂತ ಕೂಡ ಅನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆಗ್ ಪರೋಟ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮೀಟ್ ಮಾಡ್ತೀನಿ ಅನ್ನದರ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು